ನೀನು ಈ ರೀತಿಯಾಗಿ ನನ್ನನ್ನ ಮೋಸದಿಂದ ವಂಚಿಸಿ ಬಂಧಿಸಿದೆ ಅಂತ ಗೊತ್ತಾಗ್ಲಿಲ್ಲ. ಏನ್ ಇದ್ರೆ ಬಾಡಿ ಗಾರ್ಡ್ ಜೊತೆ ಬರ್ತಾ ಇದ್ದೆ. ಇದಕ್ಕೆ ಬಾಡಿ ಗಾರ್ಡ್ ಇಟ್ಕೊಳ್ಳ ನೀನು. ಇವತ್ತು ಏಕಾಂಗಿಯಾಗಿ ಬರ್ತಾರಂತ ತಿಳಿದು ನಾ ನಿನ್ನ ಮೇಲೆ ಅಟ್ಯಾಕ್ ಮಾಡಿದೆ. ನಾಳ ಚಕ್ರ ಯುಗದಲ್ಲಿ ನೀನೀಗ ಬಂದೇ ಆಗಿದೀಯಾ? ನಾನ ವಕೀಲ್ ಸಾಹೇಬ್ರೇ, ಧೀರಜ್ ಈ ಜಗದ ವೀರ, ಸಮಾಜದ ವೀರ, ನಿನ್ನಂತ ನಿಷ್ಠಾವಂತ ಅಧಿಕಾರಿಗಳಿಗೆ ಜವನ ಚೂರ. ಅವತ್ತು ನಾನು ನನ್ನ ಕಾಲಿನಲ್ಲಿ ಕೊಲೆ ಮಾಡಿದ ಕೇಸನ್ನ ಇವತ್ತು ನಾನು ಹೋರಾಡಿ ನನ್ನ ವಿರುದ್ಧ ಕೈ ಬಳಸುವ ನಿನಗೆ ಜಮನ ದಾರಿ ತೋರಿದ್ದಾರೆ. ಅವರು ನನಗೆ ಅಪಾಯ ಕಂಡಿತ. ಏ ಸಂದೇಶ್, ಸುಮ್ಮನೆ ಆ ಕೇಸ್ ಫೈಲ್ ನನಗೆ ಕೊಟ್ಟು ಈ ಕೇಸ್ ಅನ್ನ ವೈಟ್ ವಾಶ್ ಮಾಡಿಬಿಡು. ಇಲ್ದೆ ಇದ್ರೆ ಏನೋ ಮಾಡ್ತೀಯ ನೀನು. ತೂ ರಾಕ್ಷಸ, ನಿನ್ನ ಸ್ವಾರ್ಥಕ್ಕಾಗಿ ಅಮಾಯಕ ವ್ಯಕ್ತಿಗಳನ್ನು ನಿಷ್ಕರುಣೆಯಿಂದ ಕೊಂದು ಅವರ ಸಮಾಧಿಯ ಮೇಲೆ ನಿನ್ನ ಶ್ರೀಮಂತ ಸೌಧವನ್ನು ಕಟ್ಟಿಕೊಳ್ಳುವ ನಿನಗೆ ನಾನು ಹಿಡಿದಿರುವ ಈ ಕೇಸ್ ನಲ್ಲಿ ನಿನಗೊಂದು ಗತಿ ಕಾಣಿಸೇ ಕಾಣಿಸುತ್ತೇನೆ. ನೀನೇನೋ ನನಗೆ ಗತಿ ಕಾಣಿಸೋದು? ನನ್ನತ್ರ ಎಷ್ಟೇ ಪರಿಪರಿಯಾಗಿ ಕೇಳಿದರು ನೀನು ಮಾತ್ರ ನಿನ್ನ ಹಠವನ್ನೇ ಸಾಧಿಸ್ತಾ ಇದೀಯಾ. ಆರಾಮ ಕೇಸ್ ನಲ್ಲಿ ನಿನಗೆ ಎಷ್ಟು ಹಣ ಸಿಗತ್ತೆ? ನ್ಯಾಯ ಕೊಡು ಸರ್ಕಾರ ನಿನಗೆ ಏನ್ ಕೊಡುತ್ತೆ? ಏನು ಇಲ್ಲ ಮರಿ, ಬರೀ ಕೈಯಲ್ಲಿ ಚೆಪ್ಪೇ ಕೊಡುತ್ತೆ ನೋಡು. ನಾನು ನೀನು ಹೇಳಿದಷ್ಟು ಹಣವನ್ನು ನಾನು ಬಿಸಾಕ್ತೇನೆ. ಒಮ್ಮೆ ಹೆಸರುಕೋಬೇಡ ಮಿಸ್ಟರ್ ಧೀರಜ್. ನೀನು ಹಣದಿಂದ ಸತ್ಯ ನ್ಯಾಯ ನೀತಿ ಧರ್ಮವನ್ನು ಕೊಂಡುಕೊಳ್ಳುತ್ತೇನೆಂದರೆ ಅದು ನಿನ್ನ ಹುಚ್ಚು ಭ್ರಮೆ ಅಷ್ಟೇ. ನಿನ್ನಂತ ದುಷ್ಟ ಜಂತುಗಳು ಹಣದ ಹೊಳನ್ನೇ ಹರಿಸಿ ಕಾನೂನನ್ನು ಕೊಂಡುಕೊಂಡು ತಮ್ಮ ಪ್ರತಿಷ್ಠೆಯನ್ನು ಮೀರುತ್ತಾರೆ. ಆದರೆ ನಾನು ಮಾತ್ರ ನೀನು ಕೊಡೋ ಎಂಜಲಾಸಿಗೆ ಬಾಯಿಬಿಟ್ಟು ನನ್ನ ಕರ್ತವ್ಯಕ್ಕೆ ದ್ರೋಹ ಬಗೆಯಲಾರೆ. ನೀನು ಸಾಯಿಸಿದ ಆ ರಾಮಣ್ಣನಿಗೆ ಮೂರು ಜನ ಹೆಣ್ಣು ಮಕ್ಕಳು, ಇಡೀ ಕುಟುಂಬವೇ ಅವನನ್ನು ಆಶ್ರಯಿಸಿ ನಿಂತಿರುವಾಗ ಕೇವಲ ನಿನ್ನ ಬ್ಲಾಕ್ ಬಿಸ್ನೆಸ್ಗೆ ಸಹಕಾರ ಕೊಡಲಿಲ್ಲ ಎನ್ನುವ ಒಂದೇ ಒಂದು ಕಾರಣಕ್ಕೆ ನಿರ್ದಾಕ್ಷಿಣ್ಯವಾಗಿ ಬಂದು ಬಿಟ್ಟಿಯಲ್ಲ. ಬಡವರ ಜೀವ ಎಂದರೆ ನಾಯಿಗಿಂತ ಕನಿಷ್ಠವಾಗಿ ಕಾಣುವ ನಿನ್ನ ಮದಾಂಧತೆಯನ್ನು ಮೆಟ್ಟೆ ಸುಟ್ಟು ಹಾಕುತ್ತೇನೆ. ನಿನ್ನನ್ನು ಮೇಲ್ಕೊಂಬಕ್ಕೆ ಏರಿಸುತ್ತೇನೆ. ಚೆನ್ನಾಗಿ ಹೇಳ್ತಾ ಇದ್ದೀನಿ, ಅವಾಗಿಂದ ಅರ್ಥ ಮಾಡ್ಕೋ. ನಾನು ಶ್ರೀಮಂತ, ನನ್ನ ಹತ್ತಿರ ಹಣ ಇದೆ, ನೀನು ಬುದ್ಧಿವಂತ, ನಿನ್ನ ಹತ್ತಿರ ಜಾಣನೆ ಇದೆ. ಈ ಪ್ರಪಂಚದಿಂದ ಪ್ರತಿಯೊಬ್ಬ ವ್ಯಕ್ತಿಗೂ ಗೌರವಗಳಿರುತ್ತೆ. ಒಂದು ವೇಳೆ ಏನಾದ್ರೂ ನನ್ನ ಘನತೆಗೆ ಚ್ಯುತಿ ತರುವಂತ ಕೆಲಸ ಮಾಡಿದಲ್ಲಿ ನಿನ್ನನ್ನು ಶಾಶ್ವತವಾಗಿ ಭೂಮಿಯಿಂದಲೇ ಮೇಲಕ್ಕೆ ಕಳಿಸ್ತೇನೆ. ಮಿಸ್ಟರ್ ಧೀರಜ್, ನಿನ್ನ ಪೊಳ್ಳು ಬೆದರಿಕೆ ಎದುರಿ ಓಡಿ ಹೋಗುವ ಹೇಳಿಯಲ್ಲವೋ ನಾನು. ಏ, ನಿಮ್ಗೆ ತಾಕತ್ತಿದ್ದೆ ಆದ್ರೆ ನೀನು ಸಾಯಿಸಿದ ಆ ರಮಣನ ಅಮಾಯಕ ರಮಣನ ಜೀವವನ್ನು ತಂದುಕೊಡು. ನಿಮ್ಗೆ ಇದ್ರೆ ಕೋರ್ಟ್ ಕೊಡೋ ಮರಣದಂಡನೆಗೂ ಇಲ್ಲ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸಲು ಸೂಕ್ತವಾಗಿರು. ಇಂತ 21ನೇ ಶತಮಾನದಲ್ಲಿ ಸತ್ಯ ನ್ಯಾಯ ನೀತಿ ಅಂತ ನಿನ್ನನ್ನು ನೋಡಿದರೆ ನಗೋಬೇಕು ಅಳಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಎಲ್ಲಿದೆ ಪ್ರಾಮಾಣಿಕತೆ, ವಿಶ್ವಾಸ, ನಂಬಿಕೆ ಯಾರಲ್ಲಿದೆ? ಯಾರಿಗೆ ಯಾರು ಇಲ್ಲ. ಇವತ್ತು ಸರ್ಕಾರ ಇವತ್ತೇ ನಿರ್ನಾಮ, ಸ್ನೇಹಿತರಿಗೆ ಸ್ನೇಹಿತರೇ ಹಾಕುವ ಭಂಗನಾಮ. ಸದ್ಯಕ್ಕೆ ನಿನ್ನಂತವರಿಗೆ ಇಲ್ಲಿ ಜಾಗವಿಲ್ಲ. ಹಿಡ್ಕೊಳ್ರ ಅವನನ್ನ ನೋಡು. ಮಿಸ್ಟರ್ ಸಂದೇಶ್, ನಿನಗೆ ಕೊನೆಯದಾಗಿ ಎರಡು ಆಫರ್ ಅನ್ನು ಕೊಡ್ತೇನೆ. ಒಂದು ಕೇಸ್ ಫೈಲ್ ನನಗೆ ಕೊಟ್ಟು ಇಲ್ಲಿಂದ ಮನೆಗೆ ಹೋಗು,
ಇಲ್ಲವಾದರೆ ನಿನ್ನ ಸಮಾಜ ಮೇಲೆ ಸೌದವನ್ನು ಕಟ್ಟುತ್ತೇನೆ. ಏ ಚಂಡಾಲ ಚಂಡಾಲ, ನಿನ್ನ ನನ್ನ ಜೀವ ಉಸಿರು ಇರುವವರೆಗೂ ನಿನ್ನ ಸಾಮ್ರಾಜ್ಯಕ್ಕೆ ನೀನು ಅಧಿಪತಿಯಾಗಿ ಮೆರೆಯಲು ನಾನು ಅವಕಾಶ ಮಾಡಿಕೊಡಲಾರೆ. ನೀನೇನು ನನಗೆ ಅವಕಾಶ ಮಾಡಿಕೊಡೋದು? ನಿನ್ನ ಮನದೇವ್ರು ನೆನಪಿಸ್ಕೋ, ನಿನಗೀಗ ರಕ್ತದ ಅಭಿಷೇಕವನ್ನು ಮಾಡುತ್ತೇನೆ. ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ. ಸತ್ಯಮೇವ ಜಯತೆ ಎನ್ನುವ ಶಬ್ದ ಸತ್ತು ಹೋಯಿತು. ಈ ಪ್ರಪಂಚದಲ್ಲಿ, ಈ ನಿತ್ಯ ಕಲಿಯುಗ ರಾಜ್ಯದಲ್ಲಿ ಬದುಕುವುದು ಬಂಡರ ರಾಜ್ಯದಲ್ಲಿ ಗುಂಡತನದ ಗುಂಡಾಗಿರಿ. ಈ ಗುಂಡಾಗಿರಿಂದ ಬದುಕುವ ನಾನು, ನನ್ನ ಬಂಡವಾಳ ಏನು ಗೊತ್ತೇ? ದಡ್ಡರ ಮೇಲೆ ದುಡ್ಡಿನ ದಬ್ಬಾಳಿಕೆ, ದೀನ ದಲಿತರ ಮೇಲೆ ದೌರ್ಜನ್ಯ, ಚಂದುಳ್ಳಿ ಚಲುವಿಯರ ಮೇಲೆ ಅತ್ಯಾಚಾರ. ಈ ಊರಿನಲ್ಲಿ ನನ್ನದೇ ಸರ್ವಾಧಿಕಾರ. ರಾಜಕೀಯ ಮುಖಂಡರು ಈ ನನ್ನ ಕಪಿಮುಷ್ಟಿಯಲ್ಲಿ, ಭ್ರಷ್ಟ ಅಧಿಕಾರಿಗಳು ಈ ನನ್ನ ಆಶ್ರಯದಲ್ಲಿ ಇಷ್ಟೊಂದು ದಿಟ್ಟತನದಿಂದ ಬದುಕುತ್ತಿರುವಾಗ ನನ್ನನ್ನು ಎದುರಿಸುವಂತ ಗಂಡು ಬರಲಿಲ್ಲ ಈ ಊರಿನಲ್ಲಿ. ಒಂದು ವೇಳೆ ಏನಾದರೂ ಅಂತ ಬಂಡ ಧೈರ್ಯದ ಗಂಡು ಬಂದರೆ ಅವನಿಗೂ ಇದೆ ಗತಿ. ನಮ್ ಭಾಷೆಗೆ ಹಾಕೊಂಡ್ರಿ ಇದೇ ಗತಿಗಳು. ನಮ್ಮ ಮಾಮೂಲಿ ಜಗತ್ತೆ ಬರೋಣ.